ರೀ ಎಲ್ಲರಿಗೂ, ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೊಂಡಿನಿ. ನಾನು ಕೂಡ ಆರಾಮದೇ ನೋಡ್ರಿ. ಬರ್ರಿ, ಬೆಳಗಿನ ಒಂದು ಮಾರ್ನಿಂಗ್ ವ್ಯೂ ಅಂತೇಳಿ ನೋಡೋಣ. ಅಂದ್ರೆ ದೀಪಾವಳಿ ಹಬ್ಬದ ಬ್ಲಾಗ್ ನಾನು ಏನು ಅದನ್ನು ಅಪ್ಲೋಡ್ ಮಾಡಿಲ್ಲ, ವಿಡಿಯೋ ಮಾಡ್ಕೊಂಡಂಗೆ ಇಟ್ಟಿದ್ದೆ ರೀ. ಯಾಕಂದ್ರೆ ಹೆಲ್ತ್ ಪ್ರಾಬ್ಲಮ್ ಬರಾತಿತ್ತು ನನಗೆ. ಹಿಂಗಾಗಿ ಆ ವಿಡಿಯೋ ಮಾಡಿದ್ದಿದ್ವಲ್ಲ, ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ಅಂತೇಳಿ ಅಪ್ಲೋಡ್ ಮಾಡಿದ್ರಾತ ಅಂತೇಳಿ ಲೇಟಾಗಿನೇ ಅಪ್ಲೋಡ್ ಮಾಡತ್ತೀನಿ. ಯಾರೂ ಏನು ತಪ್ಪು ತಿಳ್ಕೊಳ್ಬೇಡ್ರಿ. ಇದು ದನತ್ರಯೋದಶಿ ದಿವಸ ಮಾಡಿದಂಥ ಪೂಜೆ ನೋಡಿರಿ. ಸಿಂಪಲ್ಲಾಗಿ ಮಾಡಿದ್ದೆ ನಾನು. ಅಮಾಸ್ಯ ದಿವಸ ಪೂಜೆ ಆಯ್ತು, ದನತ್ರಯೋದಶಿ ಪೂಜೆ ಆಯ್ತು. ಇದು ಈ ಪೂಜೆನ ಶುಕ್ರವಾರನ ಮಾಡಿದ್ದೆ ನೋಡಿರಿ. ಸಂಡೇ ದಿವಸ ಅಮಾವಾಸ್ಯೆ ಮಾಡೇವು ನಾವು. ಮಂಗಳವಾರ ಅದು ಮಾಡ್ಬೇಕಂದ್ರೆ ಮೂರು ದಿವಸನೂ ಕಳಸ ಇಡೋಕೆ ಆಗಂಗಿಲ್ಲ, ಯಾಕಂದ್ರೆ ಹಾಲೊಳಗೆ ಬೆಕ್ಕು ಅವು ಇರ್ತಾವಲ್ಲ. ಹಿಂಗಾಗಿ ನಾನು ಸಂಡೇನ ಪೂಜೆ ಮಾಡಿದ್ದೆ ಜಗಲಿ ಮೇಲೆ ಸಿಂಪಲ್ಲಾಗಿ. ಅವತ್ತು ಸಂಡೇ ದಿನ ಸಾಯಂಕಾಲ ಶುಭ ಮುಹೂರ್ತ ಮುಹೂರ್ತ ಚಲೋ ಐತೆ ಅಂತೇಳಿದರು. ಆಮೇಲೆ ಸೋಮವಾರ ದಿವಸ ಮಾರ್ನಿಂಗ್ 9 ಗಂಟೆ ಒಳಗೆ ಅಂದ್ರೆ ಅಷ್ಟೆಲ್ಲ ಬ್ಯಾಳೆಗೆ ಹಾಕಿ ಹೋಳಿಗೆ ಅದು ಮಾಡೋದು ಅದು ಒಬ್ಬರ ಆಗಿರೋದ್ರಿಂದ ನನಗೆ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಸಂಡೇ ದಿವಸನ ಸಾಯಂಕಾಲನ ಪೂಜೆ ಮಾಡಿ ಲಕ್ಷ್ಮೀ ಪೂಜೆ ಮಾಡೇವು ನೋಡಿರಿ. ಎಲ್ಲ ಅಡುಗೆನ ಒಬ್ಬರ ಮಾಡೋದು ಬ್ಯಾಳೆ ಹಾಕಿದ್ದೆ ರೀ. ಹಿಂಗಾಗಿ ಯಾರೋ ಒಬ್ರಿಗೆ ಹೆಲ್ಪ್ ಇದ್ರೆ ಮನ್ಯಾಗ ಮತ್ತು ಅಷ್ಟು ಏನು ಅನ್ಸಂಗಿಲ್ಲ. ನಾವು ಎಲ್ಲ ಕೆಲಸ ಹೊರಗಿನ ಕೆಲಸ ಒಳಗಿನ ಕೆಲಸ ಎಲ್ಲ ಮಾಡ್ಕೊಳ್ದ್ರೊಳಗೆ ನನಗೆ ಆರಾಮಿಲ್ದಂಗೆ ಆಗಿತ್ತು ರೀ. ಹಿಂಗಾಗಿ ಹೊಸ ಬಟ್ಟೆ ತೊಗೊಂಡು ಬಂದಿದ್ದು ಸಹ ನಾನು ಹೊಲಿಸಿದ್ರು ರೆಡಿ ಇದ್ರೂ ಯಾವುದು ಏನೂ ಹಾಕ್ಕೊಂಡಿಲ್ಲ. ಇನ್ನು ದೇವ್ರ ನೈವೇದ್ಯ ಪೂಜೆಗೆ ಎಲ್ಲ ಬಿಡಬಾರ್ದು ಅಂತೇಳಿ ಪ್ರತಿಯೊಂದೂ ಎಲ್ಲ ನಿಯಮನಿತ್ಯ ಎಲ್ಲ ಮಾಡ್ಕೊಂಡೆ ನೋಡಿರಿ. ಬರೀ ಎಲ್ಲ ಪುರಿ ಮಾಡ್ಕೊಂಡೇನಿ. ನೈವೇದ್ಯಕ್ಕೆಲ್ಲನೂ ಕಡಬು ಬೆಳಗ್ಗೆ ಹಾಕಿದ್ದೆ ರೀ. ಕಡಬು ಮಾಡಿದ್ದೆ ಅವತ್ತು. ಆಮೇಲೆ ಕಡಬು ಮಾಡೋದಷ್ಟೇ ನೋಡಿರಿ. ಅದನ್ನ ಒಬ್ಬೇಕೆ ನಾನು ತುಂಬೋದು, ನಾನು ಮಾಡೋದು ಎಲ್ಲ ಇರ್ತದೆ. ಹಿಂಗಾಗಿ ಮೊದಲೂ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋದು. ಹಬ್ಬ 8 ದಿನ ಮೊದಲು ಇರುತ್ತಲಿನ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು. ಮತ್ತು ಹಾಸಿಗೆ ಎಲ್ಲ ನೀರು ಹಾಕೋದು, ಸ್ವಚ್ಛ ಮಾಡೋದ್ರೊಳಗನ ಅರ್ಧ ಸುಸ್ತು ಟಯರ್ಡ್ ಆದಂಗೆ ಆಗಿತ್ತು. ಯಾವ್ದಾರು ಹಬ್ಬ ಬಂದರೆ ಯಾಕಾದರೂ ಹಬ್ಬ ಬರ್ತಾವ ಅನ್ನೋಷ್ಟು ಬೇಜಾರಾಗಿರ್ತೈತಿ. ಒಬ್ಬರ ಅಂದ್ಬಿಟ್ಲೇ ಎಲ್ಲ ನಾವು ಮಾಡೋದಂದು ಬಿಟ್ಲೇ ಸ್ವಲ್ಪ ಟಯರ್ಡ್ ಅನಿಸೋದು ನೋಡಿರಿ. ಈಗ ಕಡಬು ಪುರಿ ಎಲ್ಲ ಮಾಡಿದೆ, ಸ್ವಲ್ಪ ಬಜ್ಜಿ ಮಾಡಿರತ್ತಂತ ಮಾಡತ್ತೆ ನೋಡಿರಿ. ನೀವೆಲ್ಲ ಹಬ್ಬ ಯಾವ ರೀತಿ ಮಾಡಿರಿ ಅಂತೇಳಿ ಕಮೆಂಟ್ನೊಳಗೆ ತಿಳಿಸ್ರಿ. ನಾ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ ಕ್ಷಮೆ ಇರಲಿ ಅಂತಂದು ಕೇಳ್ಕೊತೀನಿ ರೀ. ಬರೀಗ ಎಲ್ಲ ಕಡಬು ಮಾಡೋದಾಯ್ತು. ಮತ್ತು ಬಿಸಿ ಬಿಸಿ ಬಜ್ಜಿ ಮತ್ತು ಶ್ಯಾಂಡ್ಗಿ ಹಪ್ಪಳ ಶ್ಯಾಂಡ್ಗಿ ಮತ್ತು ಇದು ಮೆಣಸಿನ್ಕಾಯಿ ನೋಡಿರಿ. ಮೊಸರುಗಾಯಿ ಮಾಡಿರ್ತೀವಲ್ಲ ಅದು ಈಗ ದೀಪಾವಳಿ ಮಟ್ಟ ಅಂದರೆ ಇನ್ನೂ ಖಾಲಿ ಆದರು. ಈಗ ಮತ್ತೀಗ ಹೊಸದೀಗ ನವಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಡಿಸೆಂಬರ್ಗೆ ಇನ್ನು ಮೆಣಸಿನ್ಕಾಯಿ ಬರ್ತಾವಲ್ಲ ರೀ. ಆವಾಗ ಮೊಸರುಗಾಯಿ ಮಾಡಿ ಇಟ್ಕೊಂಡ್ರೆ 1 ವರ್ಷದ ಮಟ್ಟ. ನಾನು ವರ್ಷ ಮಾಡಿದ್ರು ದೀಪಾವಳಿ ಅನ್ನೋ ಮಟ ಇರ್ತಾವೆ ರೀ. ದೀಪಾವಳಿಗೆ ಖಾಲಿ ಆಗ್ತಾವೆ. ಕಠಿಣ ಸಾರು ಮಾಡೇನಿ ನೋಡಿರಿ. ಹಿಂಗೆ ಪ್ರತಿಯೊಂದು ಎಲ್ಲ ಅಡುಗೆದು ಎಲ್ಲ ಮಾಡೇನಿ. ನೈವೇದ್ಯಕ್ಕೆ ಅವರ ಎಲ್ಲ ಪೂಜೆ ಅದು ಮಾಡಿಕೊಟ್ಟೆ. ಅವರೇ ಎಲ್ಲ ಪಟಾಕ್ಷಿ ಹಾರಿಸೋದಾಗಿರ್ಬೋದು ಪ್ರತಿಯೊಂದು ಅವರ ಮಾಡ್ಯಾರ. ರೆಡಿ ಆಗಂದ್ರು ನನಗೆ ರೆಡಿ ಆಗೋಕ್ಕಾಗಿಲ್ಲ, ಅಷ್ಟು ಬೇಜಾರು ಸುಸ್ತಾಗಲಿಕ್ಕತ್ತಿತ್ತು. ನೈವೇದ್ಯಕ್ಕೆಲ್ಲ ರೆಡಿ ಮಾಡೇನಿ. ಈಗ ಮತ್ತೆಲ್ಲ ಪೂಜೆ ಅಂತ್ರೂ ಎಲ್ಲ ರೆಡಿನ ಈ ಕಡೆ ಪೂಜೆದು ರೆಡಿ ಮಾಡ್ಕೊಳತ್ತೇನೆ ರೀ. ಒಂದು ಸೈಡ್ ಆ ಕಡೆ ಹೊರಗಿಂದು ಗಾಡಿ ಎಲ್ಲ ತೊಳೆಯೋದು, ಅದನ್ನು ಪೂಜೆ ಮಾಡೋದು, ನಮ್ಮ ಮನೆಯವರು ಮಕ್ಕಳೆಲ್ಲ ಅದನ್ನು ಮಾಡಾಕತ್ತಿದ್ರು. ಹಿಂಗಾಗಿ ನೈವೇದ್ಯ ನೋಡಿರಿ ಎಲ್ಲ ರೆಡಿ ಮಾಡ್ಕೊಂಡೇನಿ. ಸಿಂಪಲ್ಲಾಗಿ ಮಾಡೇವು ನೋಡಿರಿ. ಇಲ್ಲೇ ಹೊರಗೆಲ್ಲ ಕೂಡಿಸಿದ್ದೆ ನಾನು, ಸೋಫಾದ ಮೇಲೆ ಕೂಡಿಸಿ ಎಲ್ಲ ಪೂಜೆ ಮಾಡ್ತಿದ್ದೆ. ಈಗ ನಾನು ಸಂಡೇ ಮಾಡಿರೋದ್ರಿಂದ ನಾನು ಮಂಗಳವಾರ ಬುಧವಾರ ಪೂಜೆ ಇಳುಬೇಕಾಕಿತ್ತು. ಹಿಂಗಾಗಿ ಮನೆ ಬೆಕ್ಕಾಗಿರ್ತಾವಲ್ಲ ರೀ, ಮತ್ತು ಮನೆ ಒಂದು ಸಂದಾಕತ್ತೆ ನಮ್ಮದು. ಹಿಂಗಾಗಿ ಜಗಲಿ ಮೇಲೆ ಮಾಡಿದ್ರಾತಂತೇಳಿ ಜಗಲಿ ಮೇಲೇನ ಪೂಜೆ ಎಲ್ಲ ಮಾಡತ್ತೆ ನೋಡಿರಿ. ಬರ್ರಿ ನೋಡಿರಿ, ಈ ಕಡೆ ಜಗಲಿ ಮೇಲೇನ ಲಕ್ಷ್ಮೀ ಪೂಜೆ ಮಾಡ್ಕೊಂಡೇನಿ. ಒಂದೇದು ದನತ್ರಯೋದಶಿ ಪೂಜೆ ಎಲ್ಲ ಇಳಿದ ಮೇಲೆ ಮತ್ತು ಅಮಾವಾಸ್ಯೆ ದಿವಸ ಮತ್ತೆಲ್ಲ ದೇವರೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಅವತ್ತು ಜಗಲಿ ಮೇಲೇನ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡೇನಿ. ಈ ಕಡೆ ಗಾಡಿ ಪೂಜೆ ನೋಡಿರಿ. ನೋಡಿರಿ, ಅರ್ಧ ಹಬ್ಬ ಅಂದಮೇಲೆ ಅರ್ಧ ಕೆಲಸ ಮಾಡಿನ ಸುಸ್ತಾಗಿರ್ತೈತಿ. ಹಿಂಗಾಗಿ ಏನು ರೆಡಿ ಆಗೋದು ಬಿಡ ಅಂಥೇಳಿ ಡ್ರೆಸ್ ಹಾಕ್ಕೊಂಡು ಎಲ್ಲ ಪೂಜೆ ಅದು ಮಾಡಿದೆ ನೋಡಿರಿ. ಗಾಡಿ ಪೂಜೆ ಅದೆಲ್ಲ ಮುಗೀತು. ಈಗ ನಮ್ಮ ಹನುಮಪ್ಪನ ಪೂಜೆ ನೋಡಿರಿ. ಹನುಮಪ್ಪನ ಪೂಜೆನೂ ಮುಗೀತು ಎಲ್ಲ ಜಲ್ದಿನ. 9:15 ನೋಡಿದಾನ ಪೂಜೆ ಆಗಿತ್ತು ನೋಡಿರಿ. ಆಮೇಲೆ ಮಾರ್ಕೆಟ್ಗೆ ಹೋಗಿ ಎಲ್ಲ ಹಬ್ಬ ಮುಂದಿರುತ್ತಲಿನ ಡ್ರೆಸ್ ತೊಗೋತೀವಿ, ಸೀರೆ ಎಲ್ಲ ತೊಗೊಂಡಿರ್ತೀವಿ. ಆದರೆ ಹಬ್ಬದ ದಿವಸ ಅದನ್ನು ಹಾಕ್ಕೋಬೇಕಂದ್ರೆ ಟೈಮೇ ಇರಂಗಿಲ್ಲ. ಕೆಲಸದ ಗಡಿಬಿಡಿ ಒಳಗೆ ಆ ಟೈಮಿಗೆ ಆ ಕೆಲಸ ಆಗಬೇಕಂದ್ರೆ ಆಗಬೇಕನ್ನೋ ಒಂದು ಮನಸ್ಸಿನೊಳಗೆ ಅದೇ ಇರ್ತೈತಿ. ಪಟ ಪಟ ಆಗಬೇಕಪ್ಪ, ಪೂಜೆ ಎಲ್ಲ ಮುಗಿಬೇಕು, ಅದೇ ಟೈಮಿಗೆ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಒಂದು ಟೆನ್ಷನ್ ಒಂದು ಆಗಿಬಿಟ್ಟಿರ್ತೈತೆ ರೀ. ಅವತ್ತು ಎಲ್ಲ ದೀಪ ಎಲ್ಲ ಹಚ್ಚಿ ರಾತ್ರಿ ಎಲ್ಲ ಗ್ರ್ಯಾಂಡ್ ಚಂದ ಆಯ್ತು ರೀ ಪೂಜೆ ಎಲ್ಲ. ಬಟ್ ನಾನು ಚಂದಾಗ ಸೀರೆ ಅದು ಉಟ್ಕೊಂಡು ರೆಡಿ ಆಗಿರಲಿಲ್ಲ ನೋಡಿರಿ. ಅವರ ಸಚಿನ ನಮ್ಮ ಸುದೀಪ್ ಎಲ್ಲ ಡೆಕೋರೇಷನ್ ಮಾಡಿದ್ರು.
ನಮ್ಮ ಮನೆ ದೀಪಾವಳಿ ಹಬ್ಬ ಸಿಂಪಲ್ಲಾಗಿ ಈ ಥರ ಆಗೈತೆ ನೋಡಿರಿ. ನಿಮ್ಮದು ಹಬ್ಬ ಯಾವ ಥರ ಆಗಿತ್ತು ಅಂತೇಳಿ ಕಮೆಂಟ್ ನೊಳಗೆ ತಿಳಿಸೋದು ಮರಿಬೇಡ್ರಿ. ಇವತ್ತಿನ ವಿಡಿಯೋ ಇಷ್ಟ ಆಗೈತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮರನೇ ದಿವಸ ಪಾಂಡವರ ಪೂಜೆ ಬಂದು ಅಷ್ಟ ನೋಡಿರಿ, ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿ ವಿಡಿಯೋನ ಏನು ಮಾಡತ್ತೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ಸಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ರೀ. ಟೇಕ್ ಕೇರ್, ಬಾಯ್ ಬಾಯ್.